ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಆಸಿಫಾನ್ ಬಲ್. ಗೈಸ್, ಬಕ್ರೀದ್ ಹಬ್ಬದ ಪ್ರಯುಕ್ತ ವಿಶೇಷವಾದ ಒಂದು ಸ್ವೀಟ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಈ ಸ್ವೀಟ್ ಅನ್ನ ವಿತೌಟ್ ಚೀಸ್ ಇಂದ ಮಾಡಿದ್ರು ಸಹ ತಿನ್ನುವಾಗ ಆಗೋ ಫೀಲಿಂಗ್ ಚೀಸ್ ಇಂದ ನಾವು ಮಾಡಿದ ಹಾಗೆ ಇರುತ್ತೆ. ಸೊ ಇದನ್ನ ಮಾಡಲಿಕ್ಕೆ ತುಂಬಾ ಈಸಿ ಆಗಿದೆ. ಈ ಸ್ವೀಟ್ ನ ಹೆಸರು ಬಂದ್ಬಿಟ್ಟು ಅರಬಿಯನ್ ಕುನಾಫಾ ಅಂತ. ಅರಬಿಯನ್ ಕುನಾಫಾ ಯಾವ ರೀತಿ ತುಂಬಾ ಈಸಿಯಾಗಿ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಇದಕ್ಕೆ ರೋಸ್ಟೆಡ್ ಶಾವಿಗೆ ಅಂತ ತೆಗುತ್ತೆ, ಈ ರೀತಿ ಲಾಂಗ್ ಆಗಿರುತ್ತೆ. ಇದನ್ನು ತೆಗೆದುಕೊಂಡು ನಂತರ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಾಗೂ 1 ಕಪ್ ಮಿಲ್ಕ್. ಈ ಮಿಲ್ಕ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು, ಒಂದೇ ಸಲ ಹಾಕ್ಕೋಬಾರ್ದು. ಒಂದೇ ಸಲ ಹಾಕ್ಕೊಂಡ್ರೆ ನಿಮಗೆ ಗಂಟು ಗಂಟು ರೀತಿ ಬರುತ್ತೆ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ವೀಟ್ ಮಾಡೋದು ತುಂಬ ಈಸಿಯಾಗಿದ್ರು ಸಹ ಇದನ್ನು ನಾವು ಯಾವಾಗ ಬೇಕಾದರೂ ದಿಢೀರಂತ ಮಾಡ್ಕೋಬೋದು. ಹೆಚ್ಚು ಕಷ್ಟನೂ ಆಗೋದಿಲ್ಲ ಅಥವಾ ಹೆಚ್ಚು ಖರ್ಚು ಬರೋದಿಲ್ಲ ಇದರಲ್ಲಿ. ಆದರೆ ಇದರ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಸೊ ಮಾಡುವಾಗ ಅಷ್ಟೇ ತುಂಬ ಪೇಷನ್ಸಲ್ಲಿ ಮಾಡಬೇಕು, ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ತಾ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ನ ಹಾಕ್ಕೋಬೇಕು. ವೆನಿಲಾ ಎಸೆನ್ಸ್ ಹಾಕ್ಕೊಂಡ್ರೆ ಒಂದೊಳ್ಳೆ ಫ್ಲೇವರ್ ಬರ್ತದೆ. ಸೊ ನಂತರ ಇದಕ್ಕೆ 1-2 ಸ್ಪೂನಷ್ಟು ಮಿಲ್ಕ್ ಮೇಡ್ನ ಹಾಕ್ಕೋಬೇಕು. ಮಿಲ್ಕ್ ಮೇಡ್ನ ಹಾಕ್ಕೊಂಡ ನಂತರನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದ್ರ ಮಿಕ್ಸ್ ಮಾಡೋದ್ರಿಂದನೇ ಇದು ಚೀಸ್ ರೀತಿ ಬರೋದು. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಕ್ರೀಮ್ ಥರ ಬಂದಿದೆ. ಈಗ ನಾವು ನಂತರ 2 ಫ್ರೈ ಪ್ಯಾನ್ ತೆಗೆದುಕೊಂಡು ಅದಕ್ಕೆ ಚೆನ್ನಾಗಿ ಬಟರ್ ನಚ್ಕೋಬೇಕು. ಒಂದೇ ಫ್ರೈ ಪ್ಯಾನ್ ತೊಗೋಬಾರ್ದು, ಯಾಕೆಂದರೆ ಅದು ಫುಲ್ಲು ರೋಸ್ಟ್ ಆಗೋಗುತ್ತೆ, ಸುಟ್ಟಂಗಾಗುತ್ತೆ. ಹಾಗಾಗಿ 2 ಫ್ರೈ ಪ್ಯಾನ್ ತೊಗೋಬೇಕು. ಎರಡಕ್ಕೂ ಸಹ ಚೆನ್ನಾಗಿ ಬಟರ್ನ ಹಚ್ಕೋಬೇಕು. ಬಟರ್ ಇಲ್ಲಾಂದರೆ ತುಪ್ಪನೂ ಸಹ ತೊಗೋಬೋದು. ಹಸುವಿನ ತುಪ್ಪ ತೊಗೋಬೇಕು ಅಥವಾ ಯಾವುದಾದ್ರು ಬ್ರ್ಯಾಂಡೆಡ್ ನಂದಿನಿ ಯಾವ್ದು ತೊಗೊಂಡ್ರೂ ಆಗುತ್ತೆ. ತುಪ್ಪ ತೆಗೆದುಕೊಂಡು ಅದನ್ನು ಹಚ್ಕೋಬೇಕು. ನಂತರ ನಮ್ಮ ಈ ಶಾವಿಗೆ ಇದೆಯಲ್ಲ, ಈ ಶಾವಿಗೆಗೆ ಇದಕ್ಕೂ ಸಹ ನಾವೊಂದು 4 ಸ್ಪೂನ್ನಷ್ಟು ಬಟರ್ನ ಹಾಕ್ಕೋಬೇಕು. ಬಟರ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬಟರ್ನ ಹಚ್ಚಿ ಮಿಕ್ಸ್ ಮಾಡೋದ್ರಿಂದ ನಾವು ಮಾಡೋವಂಥ ಈ ಕುನಾಫಾ ತುಂಬ ಕ್ರಂಚಿಯಾಗಿ ಬರ್ತದೆ. ಈ ಶಾವಿಗೆ ಇದೆಯಲ್ಲ, ಇದು ತುಂಬ ಕ್ರಂಚಿಯಾಗಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಹಾಗಾಗಿ ಇದನ್ನು 2 ಫ್ರೈ ಪ್ಯಾನ್ಗೆ ಇದನ್ನು ಸೆಟ್ ಮಾಡ್ಕೋಬೇಕು. ಮೊದಲು ಈ ಫ್ರೈ ಪ್ಯಾನ್ಗೆ ಸೆಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ನಂತರ ಇದಕ್ಕೆ ಸೈಡಿಗೆ ಮತ್ತೆ ಬಟರ್ನ ಹಚ್ಕೊಂಡು ಒಂದು ಶೇಪ್, ರೌಂಡ್ ಶೇಪ್ ಮಾಡ್ಕೋಬೇಕು. ಕ್ಲೀನಾಗಿ ರೌಂಡ್ ಶೇಪ್ ಆದಮೇಲೆ ಇದ್ರ ಮೇಲ್ಗಡೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಕ್ರೀಮ್ನ ಹಾಕ್ಕೋಬೇಕು. ಆ ಕ್ರೀಮ್ನ ಚೆನ್ನಾಗಿ ಹಾಕ್ಕೊಂಡು ಅದ್ರ ಮೇಲೆ ಕ್ಲೀನಾಗಿ ಸ್ಪ್ರೆಡ್ ಮಾಡಿದ ನಂತರ ಇದನ್ನು ನಾವು ಸ್ಟೋವಲ್ಲಿ ಲೋ ಫ್ಲೇಮಲ್ಲಿ ಬಿಸಿಯಾಗ್ಲಿಕ್ಕೆ ಇಡಬೇಕು. ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲಿ ಬಿಸಿಯಾಗಿಟ್ಟು ಈ ಕ್ರೀಮ್ನ ಮೇಲ್ಭಾಗಕ್ಕೂ ಸಹ ನಾವು ಬಟರ್ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಶಾವಿಗೆನ ಸ್ಪ್ರೆಡ್ ಮಾಡಿ ಸೆಟ್ ಮಾಡ್ಕೋಬೇಕು. ಮೊದಲೇ ನಾವು ಇನ್ನೊಂದು ಫ್ರೈ ಪ್ಯಾನ್ಗೆ ಬಟರ್ ಹಚ್ಚಿರ್ತೀವಲ್ಲ, ಅದನ್ನು ಮುಚ್ಚಿ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದನ್ನು ಡೈರೆಕ್ಟಾಗಿ ನಾವು ಸ್ಟೋವ್ ಮೇಲೆ ಇಡಬಾರ್ದು, ಅದ್ರ ಬದಲಿಗೆ ಮೊದಲೇ ಒಂದು ನಾವು ರೊಟ್ಟಿ ಮಾಡುವಂಥ ಪಾತ್ರೆ ಅಥವಾ ಈ ರೀತಿಯ ಯಾವುದಾದ್ರೂ ಒಂದು ಪಾತ್ರೆ ಅಂತ ತೆಗೆದುಕೊಂಡು ಅದನ್ನು ಇಟ್ಟು ಅದರ ಮೇಲ್ಗಡೆಗೆ ನಾವು ಈ ಸ್ವೀಟ್ ಮಾಡೋಂಥ ಕುನಾಫಾ ರೆಡಿ ಮಾಡುವಂತಹ ಪಾತ್ರನ ಇಟ್ಟು ಬಿಸಿ ಮಾಡಬೇಕು. ಡೈರೆಕ್ಟ್ ಇಟ್ಟರೆ ಕೆಳಗಡೆ ಸುಟ್ಟೋಗ್ತದೆ, ಹಾಗಾಗಿ ಈ ರೀತಿ ಇಟ್ಟು ಅದರ ಮೇಲ್ಗಡೆಗೆ ಈ ಫ್ರೈ ಪ್ಯಾನ್ನ ಮುಚ್ಚಬೇಕು. ನಂತರ ಅದು ಬಿಸಿ ಆದಮೇಲೆ ಈ ರೀತಿ ಇನ್ನೊಂದು ಫ್ರೈ ಪ್ಯಾನ್ ಮೇಲ್ಗಡೆಗೆ ಹಾಕ್ಕೊಂಡು ಅದರ ಮೇಲ್ಗಡೆಗೆ ನಾವು ಸ್ವಲ್ಪ ಶುಗರ್ ಸಿರಪ್ನ ಹಾಕ್ಕೋಬೇಕು. ಈ ಶುಗರ್ ಸಿರಪ್ ಹಾಕೋದ್ರಿಂದ ಕುನಾಫಾ ಇನ್ನೂ ಟೇಸ್ಟಾಗಿ ಬರ್ತದೆ. ಶುಗರ್ ಸಿರಪ್ ಹಾಕಿ ಇನ್ನೊಂದು 5 ನಿಮಿಷ ಇದನ್ನು ನಾವು ಬಿಸಿ ಮಾಡಿಕೊಂಡ್ರೆ ನಮ್ಮ ಬಕ್ರೀದ್ ಹಬ್ಬದ ವಿಶೇಷವಾದಂಥ ಕುನಾಫಾ ರೆಡಿ ಆಗ್ತದೆ. ಸೊ ಈ ಕುನಾಫಾನ ಮಾಡೋದು ತುಂಬ ಈಸಿ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.